ಏನು ಇವತ್ತು ಬೆಂಬಲ ಸೂಚಿಸಿದ್ದಾರೆ ಜೆ ಡಿ ಎಸ್ಗೆ, ನಾನು ಸ್ವಾಗತಿಸ್ತೇನೆ. ಚುನಾವಣಾ ಪ್ರಚಾರಕ್ಕೂ ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ಬರೋದ್ರಿಂದ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ. ತಾತ್ವಿಕ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾರೆ. ಹಿಂದೂಗಳ ಬಗ್ಗೆ ಯಾವುದೇ ಥರ ಅವರ ಹೋರಾಟದಲ್ಲಿ ಅಗೌರವ ತೋರಿಸ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು. ಅವರೇನು ಯಾವುದೇ ರೀತಿಯ ಕರ್ನಾಟಕದಲ್ಲಿ ಚುನಾವಣೆ ನಿಲ್ಲಕ್ಕೆ ಅವರ ಅಭ್ಯರ್ಥಿಗಳಿಗೆ ನಮಗಿಷ್ಟು ಸ್ಥಾನ ಬೇಕು ಅಂತ ಏನು ಕೇಳಿಲ್ಲ ಅವರು. ನಾನು ಮಾಧ್ಯಮದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅವರು ಸಾಧ್ಯವಾದ ಮಟ್ಟಿಗೆ ನಾವು ಎಲ್ಲೇ ಕರೆದರೂ ಬಂದು ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ತುಂಬುರದಿಂದ ಸ್ವಾಗತ ಇದೆ. ಇವರು ಸೆಕ್ಯುಲರಿಸಮ್ ಹೇಳ್ತಾರೆ, ಯಾರು ಜೆ ಡಿ ಎಸ್ನವರು ಕಮ್ಯುನಲ್ ಪಾರ್ಟಿಗಳ ಜೊತೆಯಲ್ಲಿ ಶಾಮೀಲ್ ಆಯ್ತಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ಸೆಕ್ಯುಲರಿಸಮ್ ಹೇಳಕ್ಕೆ? ಕರ್ನಾಟಕದಲ್ಲಿ ದೇ ಹ್ಯಾವ್ ನೋ ಬೇಸ್ ಅಟ್ ಆಲ್. ಅದರಿಂದ ಅದೇನು ಅವ್ರಿಗೆ ಯಾರ ಜೊತೆ ಅಲಿಯನ್ಸ್ ಮಾಡ್ಕೊಂಡ್ರು ಕೂಡ ಏನು ಪ್ರಯೋಜನ ಏನಾಗಲ್ಲ. ಅವರ ಪಕ್ಷದ ಒಂದು ಆಕ್ಟಿವಿಟೀಸ್ ನೋಡಿದರೆ ಕೋಮು ಪ್ರಚೋದನೆ ಮಾಡುವಂಥದ್ದು ಮತ್ತು ಕೋಮು ಭಾವನೆ ಕೆಳಿಸುವಂಥ ಕೆಲಸ ಬೆಳಗಿನ ಸಾಯಂಕಾಲ ಅವ್ರು ಮಾಡ್ತಾರೆ. ಅದೇ ಅವ್ರಿಗೊಂದು ಅಸ್ತ್ರ, ರಾಜಕೀಯವಾಗಿ ಅದನ್ನೇ ಅಸ್ತ್ರ ಬಳಸ್ಕೊಂಡಿದ್ದಾರೆ. ಈ ಹಿನ್ನೆಲೆ ಇದ್ದಂಥ ಒಂದು ಪಕ್ಷವನ್ನು ಇವತ್ತು ಕುಮಾರಸ್ವಾಮಿಯವರು ಪಕ್ಷಕ್ಕೆ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಈ ಕೋಮುವಾದಿ ಬೇರೆಯವ್ರ ಬಗ್ಗೆ ಕೋಮುವಾದಿ ಅಂತ ಹೇಳುವಂಥ ಜೆ ಡಿ ಎಸ್ ಅವರು ಇದ್ರ ಬಗ್ಗೆ ಅವರೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಅಸಾದುದ್ದೀನ್ ಓವೈಸಿ ಅವರ AIMIM ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವ, ಸೀಟ್ ಶೇರ್ ಮಾಡಿಕೊಳ್ಳುವ ಅಥವಾ ಅವರ ಬೆಂಬಲವನ್ನು ಪಡೆಯುವ ಎಲ್ಲ ಅಧಿಕಾರವನ್ನು ಸಂವಿಧಾನ ಜೆ ಡಿ ಎಸ್ಗೆ ಕೊಟ್ಟಿದೆ, ಆ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ಜೆ ಡಿ ಎಸ್ ಅಂದರೆ ಜನತಾ ದಳ ಸೆಕ್ಯುಲರ್ ಇದೆಯಲ್ಲ ಸರ್, ಆ ಸೆಕ್ಯುಲರ್ನ ಅರ್ಥ ಏನು ಅನ್ನೋದನ್ನು ರಾಜ್ಯದ ಜನರಿಗೆ ತಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಇವತ್ತು ಮೊದಲನೇದಾಗಿ ಜಮ್ಮು ಕಾಶ್ಮೀರಲ್ಲಿ BJPಯವರು ಏನು ಮುಕ್ತಿ ಮೋರ್ಚಾ ಅವ್ರ ಜೊತೆಯಲ್ಲಿ ಏನು ಮೈತ್ರಿ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಅವ್ರು ಹೇಳಬೇಕಾಗ. PDP ಜೊತೆಲಿ ಏನು ಮಾಡ್ಕೊಂಡಿದ್ದಾರೆ, ಓಕೆ, ಸರ್ಕಾರವನ್ನು ರಚನೆ ಮಾಡಿ ಅಧಿಕಾರವನ್ನು ಏನು ಶೇರಿಂಗ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳಬೇಕಾಗುತ್ತೆ. PDP ಕೋಮುವಾದಿ ಪಕ್ಷ ತಮ್ಮ ಪ್ರಕಾರ ಹೌದು ಮತ್ತೆ ಓಕೆ 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 ಫೈನ್ ಫೈನ್. ಇವತ್ತು ನಮಗೆ ಅವರು ಬೇಸತ್ತು ನಾವೇನು ಅವ್ರನ್ನ ನಮಗೆ ಬೆಂಬಲವನ್ನು ಸೂಚಿಸಿ ಅಂತೇನು ನಾವು ಎಲ್ಲಿ ಕೂಡ ಕೇಳಲಿಲ್ಲ. ಅವರೇ ಟ್ವಿಟ್ ಮಾಡಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ತೆಲಂಗಾಣ ರಾಜ್ಯದಲ್ಲಿ KCR ಏನಿದ್ದಾರೆ ಅವ್ರ ಜೊತೆಯಲ್ಲಿ AIMIM ಅವರು ಮೈತ್ರಿ ಮಾಡಿಕೊಂಡಿದ್ದಾರೆ. ವಂಡರ್ಫುಲ್. ಹೈದರಾಬಾದ್ ಮತ್ತು ಆ ಸುತ್ತಮುತ್ತ ಇರತಕ್ಕಂಥ ಆ ಒಂದು ಕ್ಷೇತ್ರಗಳಲ್ಲಿ ಅವರ ಪಕ್ಷದ ಸಂಸದರು ಕೂಡ ಡೆಲ್ಲಿಯಲ್ಲಿದ್ದಾರೆ. ಓಕೆ. ಅದರಿಂದ ಅವರು ಎಲ್ಲಿ ಕೂಡ ಅಗೌರವವಾಗಿ ನಡ್ಕೊಂಡಿರತಕ್ಕಂಥದ್ದನ್ನು ನಾವು ಗಮನಿಸಿಲ್ಲ. ಇವತ್ತು ಅವರು ಏನು ಬಂದು ಬೆಂಬಲವನ್ನು ಕೊಡ್ತೀನಿ ಅಂತ ಏನು ಬಂದಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ನಾವು ಸ್ವಾಗತ ಮಾಡಿದ್ದೀವಿ. ಸೆಕ್ಯುಲರ್ ಹೌದು ಇಲ್ಲ ಅಂತ ಹೇಳಲಿಲ್ಲ. ಸರವಣ ಅವರು, ಒಂದು ನಿಮ್ಮನ್ನು ನೀವು ಸೆಕ್ಯುಲರ್ ಅಂತ ಕರೆದುಕೊಳ್ಳೋದು ಬಿಡಬೇಕು ಇಲ್ಲ BJPನ ಕೋಮುವಾದಿ ಅನ್ನೋದು ಬಿಡಬೇಕು ನೀವು ಈ ಮೈತ್ರಿಯನ್ನು ಮಾಡಿಕೊಂಡು? ನಾನು ಅದನ್ನು ಹೇಳಿದೆ, ಆಗಲೇ ತಾವು ಹೇಳ್ತಾ ಇದ್ರಿ ಯಾವ ಮಾನದಂಡದ ಮೇಲೆ ಚುನಾವಣೆ ನಡೆಸ್ತೀರಿ? ಗೆಲುವಿನ ಮಾನದಂಡ ಅಪ್ಪ ಮಕ್ಕಳ, ಓಕೆ, ರೌಡಿಗಳ, ಅತ್ಯಾಚಾರಿನ, ಮತ್ತೆ ಏನು ಇವತ್ತು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದಿರೋರ ಏನಾದರೂ ಉಳಿದಿದೆಯಾ ಹೇಳಿ, ಏನಾದ್ರು ಉಳಿದಿದ್ಯಾ? ಓಕೆ. ಅದು OYC ಇರ್ಬೋದು, ಅವರು ಆ ಲಿಮಿಟ್ ಕ್ರಾಸ್ ಮಾಡ್ತಾರೆ ನಾವು ಈ ಲಿಮಿಟ್ ಕ್ರಾಸ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಯು ವಾಂಟ್. ಎಲ್ಲ ರಾಜಕೀಯ ಪಕ್ಷಗಳು ಅಸಾದುದ್ದೀನ್ OYC ಅವರ ಹೇಳಿಕೆಗಳ ಸ್ಯಾಂಪಲ್ಗಳನ್ನು ಕೊಡಲ್ಲ ಸರ್ ನಾನು ನಿಮಗೆ. ಅಸಾದುದ್ದೀನ್ OYC ಹೇಳಿಕೆಗಳ ಸ್ಯಾಂಪಲ್ಗಳನ್ನು ಕೊಡಲ್ಲ ನಾನು ನಿಮಗೆ. ಅಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಲ್ಲ. ಹಾಗಂತೇಳಿ ಅವ್ರ ಪಕ್ಷದ ಎಲ್ಲ ವಿಚಾರಗಳಿಗೂ ನಾವು ಸಹಮತ ಕೊಡ್ತೀವಿ ಅಂತ ನಾನು ಹೇಳಲ್ಲ. ಓಕೆ. ಆರು ಕೋಟಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತುವಂತ ಜಾತ್ಯತೀತ ಜನತಾ ದಳಕ್ಕೆ ಅವರು ಶಕ್ತಿ ಕೊಡ್ತೀನಿ ಅಂತ ಹೇಳಿರತಕ್ಕಂಥದ್ದು ಡಾಕ್ಟರ್ ರಮಣಾಚಾರ್ಯ, ಇಟ್ ಈಸ್ ಬಿಯಾಂಡ್ ಮೈ ಲಾಜಿಕ್. ಹೌದು, ಇದು ಯಾರ ಲಾಜಿಕ್ಗೂ ಹೊಳೆಯುವಂಥದ್ದು ಅಲ್ವೇ ಅಲ್ಲ ಅಜಿತ್, ನಿಮ್ದು ಒಂದೇ ಅಲ್ಲ ನಮಗೂ ಹೊಳೆಯಲ್ಲ. ಆದರೆ ಜಾತ್ಯತೀತ ಅನ್ಕೊಳ್ಳೋದ್ರ ಅರ್ಥನೇ ಇವತ್ತು ಮುಸ್ಲಿಮ್ಸ್ ನಮ್ಮ ಪರ ಇದ್ದರೆ ನಾವು ಜಾತ್ಯತೀತರು, ನಾವು ಹಿಂದೂ ಏನಾದ್ರು ನಮ್ಮ ಪರ ಇದ್ದಾರೆ ಅಂದರೆ ನಾವು ಜಾತೀಯವಾದಿಗಳು ಅನ್ನೋವಂಥ ಒಂದು ಹೊಸ ಕ್ಯಾಲ್ಕುಲೇಷನ್ನು ಭಾರತ ದೇಶದಾದ್ಯಂತ ಇವ್ರಿಗೂ ಇದೆ, ಇವ್ರಿಗೂ ಇದೆ, ಜನತಾದಳಕ್ಕೂ ಇದೆ, ಕಾಂಗ್ರೆಸ್ಗೂ ಇದೆ. ಇನ್ನೊಂದು ಏನಾಗಿತ್ತು, ಈಗ ಜಸ್ಟ್ ಹೋದ ತಿಂಗಳವರೆಗೂ ಕಾಂಗ್ರೆಸ್ನವರು ಜನತಾದಳದವರು ಇಬ್ಬರೂ ಅದನ್ನೇ ಹೇಳ್ತಿದ್ರು. ಏನು ಅಂದರೆ BJPನವರು ತಂದು MIMN ಇಳಿಸ್ತಾರೆ, OYC ಅವ್ರನ್ನ ಕರ್ಕೊಂಡು ಬಂದುಬಿಡ್ತಾರೆ, ಮುಸ್ಲಿಮ್ಸ್ ಹೋಟ್ ಹೊಡೆದ್ಬಿಡ್ತಾರೆ ಇವರು, ಅದರಿಂದಾಗೇ ಇವ್ರು ಗೆಲ್ಲೋದು ಅಂತ ಹೇಳ್ತಿದ್ರು.
ಇವತ್ತು ಓವಾಸಿ ಅವ್ರನ್ನ ಕರ್ಕೊಂಡು ಬಂದಿದ್ದು ಯಾರು? ನೀವೇ ಕರ್ಕೊಂಡು ಬಂದಿದ್ದೀರಿ. ಹಂಗಿದ್ರೆ ನೀವೇನು ನಮ್ಮನ್ನು ಗೆಲ್ಸಕ್ಕೆ ಕರ್ಕೊಂಡು ಬಂದಿದ್ದೀರಾ? ಹಂಗಾಗಿದ್ದಿದ್ರೆ ನಾನು ದೇವೇಗೌಡ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಏಕೆಂದರೆ ನೀವು ನಮ್ಮನ್ನು ಗೆಲ್ಲಿಸ್ಬೇಕು ಅಂತಲೇ ಕರ್ಕೊಂಡು ಬಂದಿದ್ದರೆ. ಎರಡನೇದ್ದು, ಅವರು ಕೆಲವು ಅಕ್ಕಿಗಳನ್ನು ನೀವು ಈಗಾಗಲೇ ರಿಪೀಟ್ ಮಾಡಿದ್ದೀರಿ, ಇದ್ರ ಹಿಂದೆನೂ ಹೇಳಿದ್ದಿದೆ, ದೇಶವನ್ನೇ ಒಡೆದು ಛಿದ್ರ ಮಾಡೋಷ್ಟು ಮಟ್ಟಿಗೆ ಅವ್ರದ್ದು ಶಬ್ದಗಳಿದೆಯಲ್ಲ, ಇಷ್ಟು ಬೆಂಕಿ ಹಚ್ಚುವಂಥ ಶಬ್ದಗಳನ್ನು ಅವರು ಎಲ್ಲ ಕಡೆಗೂ ಉಪಯೋಗಿಸಿದ್ದಾರೆ. ಆ ಶಬ್ದಗಳನ್ನು ನಾಳೆ ಇಲ್ಲಿ ಬಂದು ಉಪಯೋಗಿಸಿದ್ರು ಅಂದರೆ ಇದರದ್ದು ಕಷ್ಟ ಇದೆಯಲ್ಲ, ಇದು ಜನತದಳಕ್ಕೆ ಬರುತ್ತೆ ಅನ್ನೋ ವಾರ್ನಿಂಗ್ ಒಂದು ಕೊಟ್ಟು ನಾನು ನಿಲ್ಲಿಸ್ತೇನೆ. ಐ ವಾಂಟ್ ಡಿಸೋಸ್ ಅವರೇ, ಮುಖ್ಯಮಂತ್ರಿಗಳು ಬಹಳ ಕ್ಲಿಯರಾಗಿ ಹೇಳಿದ್ದಾರೆ ತಮ್ಮನ್ನು ತಾವು ಹೆಂಗೆ ಇವರು ಜಾತ್ಯತೀತರು ಅಂತ ಕರೆದ್ರು. ನನ್ನ ಇದು ಒಂದು ಮನಸ್ಸಿಗೆ ಅನ್ನಿಸ್ತಕ್ಕಂಥದ್ದು ಇರುವುದು, ಓವೈಸಿ ಅವರ ಚಿಂತನೆಗಳೇನಿದೆ ಅದು ಈ ರಾಷ್ಟ್ರದ ಏಕತೆಯನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವುದೇ ಪಕ್ಷ ಇರಬಹುದು. ಈಗ ವಾಮನಾಚಾರ್ಯವರು ಅದು ಕಾಂಗ್ರೆಸ್ಸಿಗೂ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಕಾಂಗ್ರೆಸ್ಸಿಗೂ ಅದು ಭಾಳ ಲಘು ಆಗ್ತದೆ ಅಂತ ಹೇಳಿ ಈ ದೇಶವನ್ನು ಕಾಂಗ್ರೆಸ್ನವರು 1947 ನಂತರದ ಚರಿತ್ರೆ ತಗೊಂಡ್ರೆ, ನಾವು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಬಿ ಜೆ ಪಿ ಹುಟ್ಟಿದ್ದು 1979-80 ಹುಟ್ಟಿರಬೇಕು. ಅಲ್ಲಿವರೆಗೆ ಅವರು ಇರಲಿಲ್ಲ, ಅಲ್ಲಿವರೆಗೆ ದೇಶದ ಸಂವಿಧಾನ ಮತ್ತು ಜಾತ್ಯತೀತತೆಯನ್ನು ನಾವು ಬದ್ಧವಾಗಿ ನಡೆಸ್ಕೊಂಡು ಬಂದಿದ್ದೇವೆ, ಆದ ನಂತರವೂ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಅವರಿಂದ ಜಾತ್ಯತೀತತೆ ಅಂತ ಇರುವಂಥದ್ದಲ್ಲ, ಮತ್ತು ಮುಸ್ಲಿಮ್ನವರು ಅಂದ ಕೂಡಲೇ ಅದು ಜಾತ್ಯತೀತ ಅದರ್ವೈಸ್ ನೋ ಅಂತ ಹೇಳೋದನ್ನು ನಾವು ಕುಮಾರಸ್ವಾಮಿ ಅಂತವರು ದೇವೇಗೌಡರು ಅಂತವರು ಈ ಬೆಂಬಲಕ್ಕೆ ನಾವು ಸ್ವಾಗತಿಸ್ತೀವಿ ಅನ್ನುವಂಥಗಳು ಜಾತ್ಯತೀತ ಜನತಾದಳ ಅಂತ ಕರೆಯುತ್ತಾರೆ. ತತ್ವ ಸಿದ್ಧಾಂತಗಳು ಅವರ ಮಾತುಗಳು ಬಹುಶಃ ಅದು ಜಾತ್ಯತೀತ ಜನತಾದಳಕ್ಕೆ ಸೂಟ್ ಆಗ್ತದೆ ಅಂತ. ಯಸ್, ಹಿಂದೂ ದೇವತೆಗಳನ್ನ ಹಿಂದೂ ದೇವತೆಗಳನ್ನ ಹಿಂದೂ ಪರಂಪರೆಯನ್ನ ಹಿಂದೂ ಆಚರಣೆಗಳನ್ನ ನಿರಂತರವಾಗಿ ಬಹಿರಂಗ ಭಾಷಣದಲ್ಲಿ ಅವಮಾನಿಸ್ತಾ ಬಂದಿರುವಂತಹ ಅಸಾದುದ್ದೀನ್ ಓವೈಸಿ ಮತ್ತು ಅಕ್ಬರುದ್ದೀನ್ ಓವೈಸಿ ಅವರ ಎಐಎಂಐಎಂ ಜೆಡಿಎಸ್ಗೆ ಬೆಂಬಲವನ್ನ ಕೊಡುತ್ತೆ, ಅದನ್ನ ಅಪ್ಪ ಮಕ್ಕಳಿಬ್ಬರು ಕೂಡ ಸ್ವಾಗತಿಸ್ತಾರೆ. ಕುಮಾರಸ್ವಾಮಿ ಅವರ ಲಾಜಿಕ್ ಏನು ಅಂದರೆ, ಕರ್ನಾಟಕದಲ್ಲಿ ಅವರು ಆ ರೀತಿಯ ಭಾಷಣ ಮಾಡಿಲ್ಲ, ಆದ್ದರಿಂದಾಗಿ ಅವರ ಬೆಂಬಲಕ್ಕೆ ನಾವು ಸ್ವಾಗತ ಕೋರ್ತೀವಿ ಅನ್ನುವಂತಹ ಮಾತನ್ನ. ಎಸ್ ಕರ್ನಾಟಕದಲ್ಲಿ ಯಾಕೆಂದ್ರೆ ಅಷ್ಟು ಬೆಂಕಿ ಹಚ್ಚುತ್ತಾರೆ, ಅವರು ಬೆಂಕಿ ಉಳ್ತಾರೆ ಅನ್ನೋದು ಗೊತ್ತಿದ್ದರಿಂದ ಅವ್ರ ಭಾಷಣಗಳಿಗೆ ಕರ್ನಾಟಕದಲ್ಲಿ ಈ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರನೇ ಪರ್ಮಿಷನ್ ಕೊಟ್ಟಿಲ್ಲ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ನ ನಂತರ ಚರ್ಚೆಯನ್ನು ಮುಂದುವರೆಸಿ.